ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಖಿಲೇಶ್. ಈ ಕತೆ ಪ್ರತಿಯೊಬ್ಬ ತಂದೆ ತಾಯಿಯರಿಗೆ ಅರ್ಪಣೆ. ಇದೊಂದು ಕಾಗೆ ಕತೆ. ನನ್ನ ಹೆಸರು ಕಾಗೆ, ಅದು ನನಗೆ ಮನುಷ್ಯರಿಟ್ಟಿರೋ ಹೆಸರು. ಅಸ್ಥಿ ಪಂಜರ, ಇದು ನಾನು ಮನುಷ್ಯರಿಗಿಟ್ಟಿರೋ ಹೆಸರು. ಯಾಕೆ ಅನ್ನೋದು ಈ ಕತೆ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ನನಗೆ 4 ಜನ ಮಕ್ಕಳು, ಅದರಲ್ಲಿ 2 ನನ್ನ ಪಕ್ಕದ ಮರದಲ್ಲಿರೋ ಕೋಗಿಲೆ. ಅದು ಕೋಗಿಲೆಗೆ ಮೊಟ್ಟೆ ಇಡೋಕೆ ಗೊತ್ತು, ಆದರೆ ಅದನ್ನು ಮರಿ ಹಾಕ್ಸೋದು ಗೊತ್ತಿಲ್ಲ. ಆದರೆ ನಮಗೆ ಮೊಟ್ಟೆ ಇಡೋಕ್ಕೂ ಗೊತ್ತು, ಅದನ್ನು ಮರಿ ಮಾಡೋದು ಗೊತ್ತು. ಅಷ್ಟೇ ಅಲ್ಲ, ಬೇರೆ ತಾಯಿ ಮಕ್ಕಳನ್ನ ನಮ್ಮ ಮಕ್ಕಳ ತರ ಕಣ್ಣಿಗೆ ರೆಪ್ಪೆಯಾಗಿ ಕಾಪಾಡೋದು ಗೊತ್ತು. ಆ ದಿನ ಸೋಮವಾರ, ಜೋರು ಮಳೆ, ಯಾವುದೋ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರವಂತೆ. ಯಾರೋ ಇಬ್ರು ಮರದ ಕೆಳಗೆ ಮಾತಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಮಕ್ಕಳೇನೋ ಹಸಿವು ಅಂತಿದ್ದಾರೆ. ಕರ್ಮಕ್ಕೆ ಇವತ್ತೇ ತಿಪ್ಪೆಗುಂಡಿನಲ್ಲಿ ಏನೂ ಇಲ್ಲದ ಪರಿಸ್ಥಿತಿ. ಒಂದು ಕಡೆ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ನಮ್ಮ ದೇಹಕ್ಕೆ ನೋವಾದರೆ ತಡ್ಕೊಳ್ಳೋ ಶಕ್ತಿ ನಮ್ಮ ಮನಸ್ಸಿಗಿರ್ಬೋದೇನೋ, ಆದರೆ ನಾವು ಇಷ್ಟಪಡೋರ್ಗೆ ನೋವಾದರೆ ಅದನ್ನು ತಡೆಯೋ ಶಕ್ತಿ ನಮ್ಮ ಮನಸ್ಸಿಗಿರ್ಬೇಕಲ್ವಾ? ಅದಕ್ಕೆ ಅವ್ರಿಗೋಸ್ಕರ ಏನಾದರೂ ತರಬೇಕು ಅಂತ ಗಾಳಿನಲ್ಲೇ ಆರದೆ, ಎದುರುಗಡೆ ಗಾಳಿಗೆ ರೆಕ್ಕೆಗಳಿಗೆ ನೋವಾಗ್ತಿದೆ, ಆದರೆ ಹಸಿವಿನಿಂದಿರೋ ಮಕ್ಕಳ ಪರಿಸ್ಥಿತಿ ಯೋಚನೆ ಮಾಡಿ ಜೋರಾಗಿ ಬರ್ತಿರೋ ಮಳೆ ಗಾಳಿಯಲ್ಲೇ ಆರೋಕ್ಕೆ ಪ್ರಯತ್ನಿಸ್ತಿದ್ದೀನಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಒಂದು ಮನೆಯ ಮುಂದಿರೋ ಮಾವಿನ ಮರದ ಮೇಲೆ ಕುಳಿತೆ. ಸರಿಯಾಗಿ ಸಮಯ 1:15. ನನ್ನ ಅದೃಷ್ಟವೇನೋ, ಸರಿಯಾಗಿ ಅದೇ ಸಮಯಕ್ಕೆ ಆ ಮನೆಯವರು ಊಟಕ್ಕೆ ಕುಳಿತಿದ್ದಾರೆ. ಅವರು ತಿನ್ನೋವರ್ಗಾದರೂ ಇದ್ದರೆ ಕಡೆ ಪಕ್ಷ ತಿಂದು ಕೈ ತೊಳೆದಾಗಾದರೂ 4 ಅನ್ನದಗಳು ಸಿಗಬಹುದು ಅಂತ ನನ್ನ ಆಸೆ. ತಟ್ಟೆಯಲ್ಲಿ ಮುಂದೆ 2 ರೀತಿ ಪಲ್ಯ, ಸೊಪ್ಪು, ಅನ್ನ, ಮೊಸರು, ಹಪ್ಪಳ, ಇದು ಅವರ ಮಧ್ಯಾಹ್ನದ ಮೆನ್ಯು. ಒಟ್ಟು 4 ಜನ ಇದ್ದಾರೆ, ಅದರಲ್ಲಿ ಒಬ್ಬರಿಗೆ ಮಾತ್ರ ಸುಮಾರು 65 ವರ್ಷ ವಯಸ್ಸಾಗಿರ್ಬೋದು. ಆದರೆ ಆತನಿಗೆ ತಟ್ಟೆಯಲ್ಲಿ ಮಾತ್ರ ಬಿಳಿ ಅನ್ನ, ಕೆಂಪಗಿರೋ ಉಪ್ಪಿನಕಾಯಿ. ಅಮ್ಮ, ತಾತನಿಗೆ ಸ್ವಲ್ಪ ಪಲ್ಯ ಹಾಕಬಹುದಲ್ಲ ಅಂತ ಯಜಮಾನನ ಪಕ್ಕದಲ್ಲಿದ್ದ ಚಿಕ್ಕ ಹುಡುಗ ಅಂದ. ಆಗಂದಿದ್ದೆ. ಆತನ ಎದುರುಗಡೆ ಇದ್ದ ಆ ಹುಡುಗನ ತಾಯಿ ಈಗಂದ್ಲು, ಏನೋ ಏನನ್ನಾಕೋದು, ಬಾಯಿ ಮುಚ್ಕೊಂಡು ತಿಂದೇತು, ಊಟ ಇಕ್ಕೋದೇ ಹೆಚ್ಚು. ದೇವರು ಕೆಲವರನ್ನ ಜಲ್ದಿ ಕರ್ಕೊಳ್ಳೋದು ಬಿಟ್ಟು ಈ ಭೂಮಿಗೆ ಭಾರವಾಗಿ ಯಾಕೆ ಬಿಟ್ಟಿದ್ದಾನೋ ಗೊತ್ತಿಲ್ಲ. ಸೊಪ್ಪು ಪಲ್ಯ ಬೇಕಂತೆ, ಸೊಪ್ಪು ಎಲ್ಲಿಂದ ಬರುತ್ತೆ ಅಂತ ಕಣ್ಣು ದೊಡ್ಡದಾಗಿ ಮಾಡಿ ಅಂದ್ಲು. ಅದನ್ನು ನೋಡಿ ಸಂಬಂಧವಿಲ್ಲದಿರೋ ನನಗೆ ಇಷ್ಟು ಬೇಜಾರಾಗ್ತಿದೆ. ಇನ್ನು ಆ ಹುಡುಗನಿಗೆ ಯಾವ ಮಾತ್ರ ಅಷ್ಟು ನಡೀತಿದ್ರು. ಆ ಹುಡುಗನ ತಂದೆ ಮಾತ್ರ ಯಾವುದು ಕೇಳಿಸ್ದಾಗೆ, ಏನೇ ಇನ್ನೂ ಸ್ವಲ್ಪ ಸಾಂಬಾರ್ ಹಾಕು ಅಂತೇಳಿ ಹಾಕ್ಸ್ಕೊಂಡು ತಿಂತಿದ್ದಾನೆ. ಕಡೆ ಪಕ್ಷ ಆ ವಯಸ್ಸಾದ ವ್ಯಕ್ತಿಗೆ ಕನಿಷ್ಠ ಅನ್ನ ಕಲಿಸೋಕ್ಕೂ ಶಕ್ತಿ ಇಲ್ಲ, ತುಂಬ ಹಸಿವಾಗ್ತಾ ಇರ್ಬೋದು ಅನ್ಸುತ್ತೆ. ಆ ವಯಸ್ಸಾದ ವ್ಯಕ್ತಿಗೆ ಜಲ್ದಿ ಜಲ್ದಿ ಅನ್ನ ಕಲಿಸ್ತಿದ್ದಾನೆ. ನಡಕ್ತಿರೋ ಕೈಯಲ್ಲೇ ಎಲ್ಲವನ್ನ ಕಲಸಿ ಆತುರದಲ್ಲಿ ಒಂದು ತುತ್ತು ಬಾಯಿಗಿಟ್ಟ. ತಕ್ಷಣ ನೀರು ಕುಡ್ದ. ತುಂಬ ಖಾರ ಇದೆ ಅನ್ಸುತ್ತೆ, ಕಣ್ಣಿನಿಂದ ನೀರು ಬರ್ತಿತ್ತು, ಮುಖ ಕೆಂಪಗಾಗಿತ್ತು. ಎದುರುಗಡೆ ಇದ್ದ ತುಪ್ಪದ ಕಡೆ ನೋಡಿದ್ನೆ ಹೊರತು ಕೇಳೋಕೆ ಧೈರ್ಯ ಸಾಕಾಗಿಲ್ಲ ಅನ್ಸುತ್ತೆ. ಹಾಗೆ ಸುಮ್ಮನಾಗ್ಬಿಟ್ಟ. ಅಯ್ಯೋ, ಎಂತಹ ದಾರುಣ ದೃಶ್ಯ! ಎಲ್ಲರೂ ತಿಂದು ಎದ್ರು. ಆ ವಯಸ್ಸಾದ ವ್ಯಕ್ತಿಯೂ ಕೂಡ ಚಂಬಲ್ಲಿದ್ದ ಎಲ್ಲ ನೀರನ್ನು ಕುಡಿದು ಎದ್ದು ಹೊರಗಡೆ ಬಂದು ಸುತ್ತಮುತ್ತ ನೋಡಿ. ಆಗ ಆ ತಾತನಿಗೆ ನಾನು ಕಾಣಿಸ್ದೆ. ನನ್ನ ಹತ್ರ ಬಂದು ನನ್ನ ಮುಂದೆ ಆ ಅನ್ನವನ್ನು ಬಿಸಾಕ್ತ. ಒಂದು ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಆ ವ್ಯಕ್ತಿಯ ಹೊಟ್ಟೆ ತುಂಬಿಲ್ಲ ಅಂದರೂ ನನ್ನ ಹಸಿವನ್ನು ನೀಗಿಸ್ತಿದ್ದಾನೆ. ನಿನ್ನ ಋಣ ಹೇಗೆ ತೀರಿಸ್ಲಿ ಅಂತ ಅಂದ್ಕೊಂಡೆ. ನಾನು ಕೆಲವು ಅನ್ನದಗಳನ್ನು ತಿಂದು ಇನ್ನೂ ಕೆಲವನ್ನು ನನ್ನ ಬಾಯಲ್ಲಿಟ್ಟು ಗೂಡು ಸೇರಿದೆ. ನನ್ನ ಮಕ್ಕಳ ಹಸಿವು ನೀಗಿಸಿದೆ. ಸರಿಯಾಗಿ 40 ದಿನಗಳ ನಂತರ ಅಂದ್ಕೊಳ್ತೀನಿ. ಎಂದಿನಂತೆ ಊಟಕ್ಕೋಸ್ಕರ ಹುಡುಕೊಂಡು ಹೋಗ್ತಿದ್ದೆ. ಯಾವುದೋ ಮನೆ ಹತ್ರ ಯಾರಿಗೋ ಗೊತ್ತಿಲ್ಲ, ಪಿಂಡ ಇಡ್ತಿದ್ರು. ಸ್ವಲ್ಪವಾದರೂ ತಿನ್ನೋಕ್ಕೆ ಸಿಗಲ್ವಾ ಅಂದ್ಕೊಂಡೆ. ಅಲ್ಲಿಗೋದೆ. ಎದುರುಗಡೆ ಇದ್ದ ಫೋಟೋ ನೋಡಿ ಆಶ್ಚರ್ಯವಾಯಿತು. ಅದು ನನ್ನ ಮಕ್ಕಳ ಹಸಿವಿನಿಂದ ಇದ್ದಾಗ ಅನ್ನವಿಟ್ಟಂಥ ಅದೇ ವಯಸ್ಸಾದ ವ್ಯಕ್ತಿ ಅದು. ಒಂದು ಕ್ಷಣ ಗುಂಡಿಗೆ ಭಾರವನಿಸ್ಬಿಡ್ತು. ಅಲ್ಲಿರೋ ಪೂಜಾರಿ ಪಕ್ಕದಲ್ಲಿದ್ದ ವ್ಯಕ್ತಿಗೆ ಈಗಂದ, ಪಿಂಡವಿಟ್ಟು ಕಾಗೇನ ಕರೀರಿ, ನಿಮ್ಮ ತಂದೆ ಕಾಗೆ ರೂಪದಲ್ಲಿ ಬಂದು ಪಿಂಡವನ್ನು ತಿಂದೋಗ್ತಾರೆ. ಒಂದು ದೊಡ್ಡ ಎಲೆಯನ್ನು ಆ ಪೂಜಾರಿ ಆ ವ್ಯಕ್ತಿಗೆ ಕೊಡ್ತಾನೆ. ಆ ಎಲೆಯನ್ನು ನೋಡಿ ನನಗೆ ಆಶ್ಚರ್ಯವಾಗ್ಬಿಡ್ತು. ಯಾಕಂದರೆ ಆ ಎಲೆ ತುಂಬ ಪಂಚಭಕ್ಷ ಪರಮಾನ್ನವಿದೆ. ಓ, ನೀವು ಯಾವ ರೀತಿ ಮನ್ಸ್ಟಪ್ಪ, ಬದುಕಿದ್ದಷ್ಟು ಕಾಲ ಬದುಕೋಕೆ ಹೊಟ್ಟೆ ತುಂಬ ಊಟ ಹಾಕೋ ಯೋಗ್ಯತೆ ಇಲ್ಲದೆ ಸತ್ತಾಗ ಬದುಕಿಸೋದಕ್ಕೆ ಇಡ್ತಿದ್ದೀರಾ? ಸಾಯಿಲಿ ಅಂತ ದೇವರನ್ನು ಬೇಡ್ಕೊಂಡವರೇ ಈಗ ಕಾಗೆ ರೂಪದಲ್ಲಿ ಬರಲಿ ಅಂತ ಪೂಜೆ ಮಾಡ್ತಿದ್ದೀರಾ? ಬದುಕಿದ್ದಷ್ಟು ಕಾಲ ರಣಾದ್ದುಗಳಾಗಿ ಕಿತ್ತು ತಿಂದು ಈಗ ಕಾಗೆಗಳನ್ನು ಕರೀತಿದ್ದೀರಾ? ಪ್ರಾಣವಿರಷ್ಟು ಕಾಲ ಓದ್ಕೊಳ್ಳೋಕ್ಕೆ ಒಂದು ಕಂಬಳಿ ಕೊಟ್ಟಿಲ್ಲ, ಈಗ ಸತ್ತಾಗ ಉಟ್ಕೊಳ್ಳೋಕ್ಕೆ ಪಂಚೆ ಇಡ್ತಿದ್ದೀರಾ? ಏನು ಮನುಷ್ಯಯ್ಯ ನೀವು! ಆ ವಯಸ್ಸಾದ ವ್ಯಕ್ತಿ ಬದುಕಿದಷ್ಟು ಕಾಲ ಸತ್ತು ಬದುಕು ಆಗಿ ಮಾಡಿದ್ರಿ, ಈಗ ಏನು ಗೊತ್ತಿಲ್ದಿರೋ ಇರೋ ಅಮಾಯಕರ ಥರ ಫೋಟೋಗೆ ಪೂಜೆ ಮಾಡ್ತಾ ಕೈ ಮುಗಿತಿದ್ದೀರಾ? ನಿಮ್ಮಂಥವ್ರನ್ನ ನನ್ನ ಮೂಗಿನ ಕೊಕ್ಕೆಯಿಂದ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು. ಅಯ್ಯೋ ಅಯೋಗ್ಯ, ಮನೆ ಮುಂದೆ ಕಾಗೆ ಬಂದರೆ ಅಸಹಿಸಿಕೊಳ್ಳೋ ನೀನು? ಇವತ್ತು ಆ ಕಾಗೆಯಲ್ಲೇ ನಿನ್ನ ತಂದೆನ ನೋಡ್ತಾ ಇದೀಯಾ? ಸ್ವಲ್ಪನೂ ಕೂಡ ನಾಚಿಕೆ ಇಲ್ವಾ? ಎಂಜಲನ್ನವನ್ನು ಹಾಕೋದು ಯಾಕೆ ಅನ್ನೋ ಕಾಗೆ ಇವತ್ತು ಪರಮಾನ್ನ ತಿನ್ನೋದಕ್ಕೆ ಬೇಕಿದ್ಯಾ ಅಂತ ಮನಸ್ಸಲ್ಲಿ ಬೈಬೇಕಾದ್ರೆ ನನ್ನ ಆವೇಶದ ಕಟ್ಟೆ ಒಡಿತು. ತಕ್ಷಣವೇ ಗಾಳಿಯಲ್ಲಿ ಹಾರಿ ಸುತ್ತಲೂ ಇದ್ದ ನನ್ನ ಕಾಗೆ ಸ್ನೇಹಿತರ ಬಳಿ ಹೋಗಿ ನಡೆದಿದ್ದು ತಿಳಿಸಿ ಆ ಪಿಂಡವನ್ನು ಯಾರೂ ತಿನ್ನಬಾರ್ದು ಅಂದೆ. ಎಲ್ಲರೂ ಸರಿ ಅಂದರು. 1 ಕಳೀತು, 2 ಕಳೀತು. ಆ ಪಿಂಡವನ್ನು ತಿನ್ನೋಕೆ ಯಾವುದೇ ಕಾಗೆ ಬರಲಿಲ್ಲ. ಅಲ್ಲಿದ್ದ ಜನರಲ್ಲಿ ಅನುಮಾನ ಸ್ಟಾರ್ಟ್ ಆಯಿತು. ಬದುಕಿದ್ದಾಗಲೇನೋ ಸರಿಯಾಗಿ ನೋಡಿಕೊಂಡಿಲ್ಲ ಅನಿಸುತ್ತೆ.
ಅದಕ್ಕೆ ಪಿಂಡ ತಿನ್ನೋಕೆ ಬರ್ತಿಲ್ಲ ಅಂತ ಒಬ್ರಂದ್ರೆ ಇರುವಷ್ಟು ದಿನ ಆತನಿಗೆ ಬಾಧೆ ಕೊಟ್ಟಿರಬೇಕು, ಅದಕ್ಕೆ ಬರ್ತಿಲ್ವೇನೋ ಅಂತ ಮತ್ತೊಬ್ರು, ನಾನು ಪ್ರತಿದಿನ ನೋಡ್ತಿದ್ದೆ ಸರಿಯಾಗಿ ಎರಡು ಹೊತ್ತು ಊಟ ಆಗ್ತಿರ್ಲಿಲ್ಲ ಅಂತ ಇನ್ನೊಬ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ಕೇಳ್ತಿದ್ದ ವಯಸ್ಸಾದ ತಾತನ ಮಗನಿಗೆ ತಲೆ ಕಡಿದಾಗಾಯ್ತು. ಕಡೆ ಪಕ್ಷ ತನ್ನ ಬಾಧೆಯನ್ನು ಹೇಳಿಕೊಳ್ಳಲಾಗದ ಪರಿಸ್ಥಿತಿ ಆತನಿಗೆ. ಮರ್ಯಾದೆ ಹೋದಾಗೆ, ಏನೋ ಕಳ್ಕೊಂಡಂಗೆ, ಬದುಕಿದ್ದು ಸತ್ತಂತೆ ಅನಿಸ್ತಿದೆ ಆ ವ್ಯಕ್ತಿಗೆ. ನನ್ನ ಮಕ್ಕಳ ಹಸಿವನ್ನು ನೀಗಿಸಿದ್ದ ವಯಸ್ಸಾದ ತಾತನ ಋಣವನ್ನು ಹೀಗೆ ತೀರಿಸ್ಕೊಳ್ತಿದ್ದೀನಿ, ಈ ದಿನ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಗರ್ವದಿಂದ ಗಾಳಿಯಲ್ಲಿ ಹಾರಿದೆ. ಓ ಮನುಷ್ಯ, ಕೇಳಿಸ್ತಿದ್ಯಾ? ನಿನಗೆ ಹೇಳ್ತಿರೋದು, ಸೆಂಟ್ ಹಾಕ್ಕೊಂಡ್ರೆ ಒಳ್ಳೆ ವಾಸನೆ ಬರುತ್ತೆ, ಕುಡಿದ್ರೆ ಶಕ್ತಿ ಬರುತ್ತೆ ಅನ್ನೋದು ನಿನ್ನ ಅಮಾಯಕತನ. ಹಾಗೆ ದುಡ್ಡು ಅವಶ್ಯಕತೆ ತೀರಿಸೋ ವಸ್ತುಗಳನ್ನು ಕೊಟ್ಟಿರ್ಬೋದು, ಆದರೆ ಪ್ರೀತಿಸೋ ಮನುಷ್ಯರನ್ನು ಕೊಡುತ್ತೆ ಅನ್ನೋದು ನಿನ್ನ ಮೂರ್ಖತನ. ಪ್ರೀತಿ ಕೊಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಪ್ರೀತಿಯನ್ನು ಕೇಳೋ ಹಕ್ಕು ನಿನಗಿಲ್ಲ. ಒಬ್ಬ ಮನುಷ್ಯನ ದೊಡ್ಡತನ ಆತನ ಗುಣದಲ್ಲಿ, ಆತನ ಒಳ್ಳೆ ಕೆಲಸದಿಂದ ನೋಡಬೇಕು. ಆದರೆ ನಾವು ಆತನಲ್ಲಿರೋ ದುಡ್ಡಿಂದ ಅಳಿಯೋ ಸಮಾಜದಲ್ಲಿದ್ದೀವಿ. ಮನುಷ್ಯ, ಇದರಿಂದ ಜಲ್ದಿ ಹೊರಗಡೆ ಬಾ. ಕೊನೆಯದಾಗಿ ಒಂದು ಮಾತು, ನಾನು ಕಾಗೆ, ನನ್ನ ದೇಹ ಕಪ್ಪಾಗಿರ್ಬೋದು, ಆದರೆ ನನ್ನ ಮನಸ್ಸು ಮಾತ್ರ ಬಿಳಿ.